ಪಾಕಿಸ್ತಾನದ ವಿಮಾನಗಳಿಗೆ ಸರಿಯಾದ ತಿರುಗೇಟು ಕೊಡುವ ಸಮಯದಲ್ಲಿ ಅವರ ವಿಮಾನವನ್ನು ಹೊಡೆದುರುಳಿಸಿದ ನಂತರ ನಮ್ಮ ಭಾರತದ MiG-21 ವಿಮಾನದಲ್ಲಿದ್ದ ಪೈಲಟ್ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಪಾಕಿಸ್ತಾನದ ಗಡಿ ಭೂಪ್ರದೇಶದೊಳಗೆ ಬಿದ್ದಿದ್ದರಿಂದಾಗಿ ಪಾಕಿಸ್ತಾನಿಯರ ಕೈಗೆ ಸಿಕ್ಕಿದ್ದಾರೆ. ಇದಾದ ನಂತರ ಪಾಕಿಸ್ತಾನಿ ಸೇನೆ ಅವರನ್ನು ಬಂಧಿಸಿದೆ. ಈ ವೇಳೆ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ನಮ್ಮ ವೀರ ಅಭಿನಂದನ್ ಯಾವುದೇ ರಹಸ್ಯ ಮಾಹಿತಿಯನ್ನು ಸಹ ಹಂಚಿಕೊಂಡಿಲ್ಲ. ಅವರು ಎಷ್ಟೇ ಕಾಟ ಕೊಟ್ಟರೂ ಕೂಡ ನಮ್ಮ ಅಭಿನಂದನ್ ಧೈರ್ಯವನ್ನ ಮೆಚ್ಚಲೇಬೇಕು. ಈಗಾಗಲೇ ಅಭಿನಂದನ್ ಅವರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಅಭಿನಂದನ್ ಅವರನ್ನ ಭಾರತಕ್ಕೆ ಸೇಫ್ ಆಗಿ ಕಳುಹಿಸಿಕೊಡಬೇಕು ಎಂದು ಚೀಮಾರಿಯನ್ನು ಸಹ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ಕೂಡ ಈಗಾಗಲೇ ಅಭಿನಂದನ್ ಅವರನ್ನು ಶೀಘ್ರವೇ ಕಳುಹಿಸಿಕೊಡಬೇಕು, ಇಲ್ಲದಿದ್ದರೆ ಪರಿಣಾಮವನ್ನ ಎದುರಿಸುತ್ತೀರಿ ಎನ್ನುವ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ. ಈಗ ಪಾಕಿಸ್ತಾನ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡಲು ಭಾರತದ ಬಳಿ ಒಂದು ಬೇಡಿಕೆಯನ್ನ ಒಂದು ಷರತ್ತನ್ನ ಇಟ್ಟಿದೆ. ಹಾಗಾದ್ರೆ ಅದು ಏನು? ಅದಕ್ಕೆ ಭಾರತದ ಪ್ರತಿಕ್ರಿಯೆಯನ್ನು, ಅಭಿನಂದನ್ ಅವರನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಪ್ರತಿಯೊಬ್ಬ ಭಾರತೀಯನ ಆಶಯ ಈಗ ಪಾಕ್ನಲ್ಲಿ ಸಿಕ್ಕಿಹಾಕಿಕೊಂಡಿರುವ ಅಭಿನಂದನ್ ಅವರನ್ನು ಆದಷ್ಟು ಬೇಗ ಪಾಕಿಸ್ತಾನ ಬಿಡುಗಡೆ ಮಾಡಬೇಕು, ಅವರನ್ನ ಭಾರತಕ್ಕೆ ತರಬೇಕು ಎಂಬುದೇ ಆಗಿದೆ. ಆದರೆ ಈಗ ಪಾಕಿಸ್ತಾನ ಭಾರತದ ಬಳಿ ಕೇಳುತ್ತಿರುವುದು ಏನೆಂದರೆ, ಗಡಿ ನಿಯಂತ್ರಣ ರೇಖೆಯ ಬಳಿ ಇಟ್ಟಿರುವ ಭಾರತದ ಸೈನ್ಯವನ್ನ ವಾಪಸ್ ಕರೆಸಿಕೊಳ್ಳಬೇಕು, ಆಗ ನಾವು ಅಭಿನಂದನ್ ಅವರನ್ನ ಬಿಡುಗಡೆ ಮಾಡುತ್ತೇವೆ ಎಂದು ಕೇಳಿಕೊಳ್ಳುತ್ತಿದೆ. ಆದರೆ ಇದಕ್ಕೆ ನಮ್ಮ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದ್ದು, ನಾವು ಸೈನ್ಯವನ್ನ ನಿಯೋಜನೆ ಮಾಡಿರುವುದು ಪಾಕಿಸ್ತಾನದ ಜನಸಾಮಾನ್ಯರ ಮೇಲೆ ದಾಳಿಯನ್ನು ಮಾಡಲು ಅಲ್ಲ, ನಮ್ಮ ಟಾರ್ಗೆಟ್ ಉಗ್ರರು, ಅವರ ಅಡಗು ತಾಣಗಳು ಹಾಗೂ ಭಯೋತ್ಪಾದನೆಯನ್ನ ಬೆಂಬಲಿಸುವವರನ್ನು ನಿಗ್ರಹ ಮಾಡಲು ಸೈನ್ಯವನ್ನ ನಿಯೋಜನೆ ಮಾಡಬೇಕಾದ ಅವಶ್ಯಕತೆ ಇದೆ. ಆದ್ದರಿಂದ ಸೈನ್ಯವನ್ನು ಗಡಿಯಿಂದ ವಾಪಸ್ ಕರೆಸಿಕೊಳ್ಳುವ ಮಾತೇ ಇಲ್ಲ, ಕರೆಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಒಂದು ವೇಳೆ ನೀವು ನಮ್ಮ ಪೈಲಟ್ ಅಭಿನಂದನ್ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಮಾಡದೇ ಇದ್ದರೆ ಇದಕ್ಕೆ ತಕ್ಕ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಎನ್ನುವ ಖಡಕ್ ಉತ್ತರವನ್ನು ಕೊಟ್ಟಿದೆ ನಮ್ಮ ಭಾರತೀಯ ಸೇನೆ. ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಸೇನೆಯ ಮೂರು ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದು, ಅಭಿನಂದನ್ ಅವರನ್ನು ಭಾರತಕ್ಕೆ ಕರೆತರಬೇಕಾದ ಜವಾಬ್ದಾರಿ ಇದೆ ಎಂದು ಸಹ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಪಾಕಿಸ್ತಾನ ಬಾಲ ಬಿಚ್ಚಿದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ನೀಡಲು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಹ ನೀಡಿದ್ದಾರೆ. ಈ ಸಮಯದಲ್ಲಿ ಯುದ್ಧ ಮಾಡಬೇಕಾ ಅಥವಾ ಮೊದಲು ಅಭಿನಂದನ್ ಅವರನ್ನ ಕರೆತರಬೇಕಾ? ಪಾಕಿಸ್ತಾನ ಈ ರೀತಿ ಹೇಳಿರುವುದಕ್ಕೆ ನಿಮ್ಮ ಅನಿಸಿಕೆ ಏನು? ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಭಾರತೀಯ ಸೇನೆಯ ಮೇಲೆ ನಿಮಗೆ ನಂಬಿಕೆ ಇದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜೈ ಹಿಂದ್.